వెల్కమ్ బ్యాక్ టు మై ఛానల్ ఫ్రెండ్స్ నాన్ మమతా ಇಲಿಗಳನ್ನು ಹೋಗ್ಲಾಡಿಸೋದಕ್ಕೆ ಒಂದು ಸಿಂಪಲ್ ಆಗಿರೋ ಮನೆ ತಿಳಿಸ್ತಾ ಇದ್ದೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ರೆ ಈ ಒಂದು ಮನೆ ಮದ್ದು ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ ಅದರ ಪ್ರಯೋಜನವನ್ನು ಕೂಡ ನೀವು ಪಡ್ಕೋಬಹುದು ಮನೆಯಲ್ಲಿ ಇಲಿ ಜಾಸ್ತಿ ಆಯಿತು ಅಂದರೆ ಎಷ್ಟು ಕಿರಿಕಿರಿ ಅಲ್ವಾ ಅದು ಎಲ್ರಿಗೂ ಗೊತ್ತಿದೆ ಅಲ್ವಾ ತುಂಬ ಕಿರಿಕಿರಿ ಆಗುತ್ತೆ ಇದು ಮನೇಲಿರೋ ಎಲ್ಲ ವಸ್ತುಗಳನ್ನು ತಿನ್ನುತ್ತೆ ಬಟ್ಟೆಯಿಂದ ಹಿಡಿದು ವಯರ್ಗಳಿಂದ ಹಿಡಿದು ಎಲ್ಲ ವಸ್ತುಗಳು ಇಂದ ಹಿಡಿದು ಎಲ್ಲನೂ ಇದು ತಿನ್ನುತ್ತೆ ಜೊತೆಗೆ ನಾವು ಇಟ್ಟಂಥ ತರಕಾರಿಗಳು ಹಣ್ಣುಗಳು ಅಡಿಗೆ ಪದಾರ್ಥಗಳನ್ನು ಕೂಡ ಇದು ತಿಂದು ಖಾಲಿ ಮಾಡುತ್ತೆ ತಿಂದು ಖಾಲಿ ಮಾಡಿದ್ರೆ ಸರಿ ಆದರೆ ಅದನ್ನು ನಾವು ಮತ್ತೆ ಬಳಸಿದ್ರೆ ಅದರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತೊಂದರೆ ಆಗುತ್ತೆ ಜೊತೆಗೆ ಇಲಿಗಳು ಮನೆಯಲ್ಲಿ ಇದ್ದರೆ ಅದರಿಂದ ಒಂದು ಕೆಟ್ಟು ವಾಸನೆ ಬರುತ್ತೆ ಅದು ನಮ್ಮ ಆರೋಗ್ಯಕ್ಕೂ ಕೂಡ ಕೆಟ್ಟ ಹಾನಿಯನ್ನು ಉಂಟು ಮಾಡುತ್ತೆ ಮಕ್ಕಳೆಲ್ಲ ಇದ್ದರೆ ಅವ್ರಿಗೆ ಅದರಿಂದ ಇನ್ಫೆಕ್ಷನ್ ಕೂಡ ಆಗುತ್ತೆ ಜೊತೆಗೆ ಒಂದು ಇಲಿ ಮನೆ ಒಳಗಡೆ ಸೇರಿಕೊಂಡ್ರೆ ಅದು ಮರಿಗಳನ್ನು ಹಾಕಿ ಹೆಚ್ಚು ಹೆಚ್ಚು ಇಲಿಗಳು ಜಾಸ್ತಿ ಆಗಿಬಿಡತ್ತೆ ಮನೆಯಲ್ಲಿ ರಾತ್ರಿ ಆದರೆ ಸಾಕು ಇವುಗಳ ಕಾಟ ತುಂಬ ಜಾಸ್ತಿ ಆಗಿರುತ್ತೆ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಇಲಿ ಜಾಸ್ತಿಯಾಗಿದ್ದರೆ ಇವತ್ತು ತಿಳಿಸ್ತಿರೋ ಈ ಮನೆ ಮದ್ದನ್ನು ಟ್ರೈ ಮಾಡಿ ಇಲಿಗಳು ಇದನ್ನು ತಿಂದು ಸತ್ತೋಗುತ್ತೆ ಅಂತಹ ಒಂದು ಒಳ್ಳೆಯ ಮನೆ ಮದ್ದನ್ನು ತಿಳಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿದೆ ಹೇಗೆ ಈ ಮನೆಮದ್ದನ್ನು ಮಾಡೋದು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕನನ್ನು ಕ್ಲಿಕ್ ಮಾಡಿ ಅದರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಈ ವಿಡಿಯೋ ಇಂದ ಹೆಲ್ಪ್ ಆಗ್ಬೋದು ಆ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ರೀತಿ ಬಾಲ್ ರೀತಿ ರೆಡಿ ಮಾಡ್ಕೊಂಡಿದ್ದೀನಲ್ಲ ಇದೇ ಇವತ್ತಿನ ಮನೆ ಮದ್ದು ಇದನ್ನು ತಯಾರಿಸೋದಕ್ಕೆ ಒಂದು ಬಟ್ಲಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಾವು ಚಪಾತಿಗೆಲ್ಲ ಬಳಸುವಂತಹ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ತುಂಬ ಸಿಂಪಲಾಗಿ ಮಾಡ್ಬೋದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಇದಕ್ಕೆ ಯೂಸ್ ಮಾಡೋ ಹಾಗೆ ಇಲ್ಲ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಅಚ್ಚಕಾರದ ಪುಡಿ ಇರುತ್ತಲ್ಲ ಮೆಣಸಿನಕಾಯಿಯ ಪುಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಪೂರ್ತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರನ್ನು ಹಾಕಿ ಚಪಾತಿ ಹಿಟ್ಟನ್ನು ಕಲಿಸ್ತೀವಲ್ಲ ಆ ಹದಕ್ಕೆ ಇದನ್ನು ಕಲಿಸ್ಬೇಕು ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಥರ ಗಟ್ಟಿಯಾಗಿ ಚಪಾತಿ ಹಿಟ್ಟು ಹೇಗಿರುತ್ತೋ ಚಪಾತಿ ಮಾಡಬೇಕಾದ್ರೆ ಹಿಟ್ಟನ್ನು ಕಲಿಸ್ಕೊಳ್ತೀವಲ್ವ ಅದೇ ಹದಕ್ಕೆ ಇದನ್ನು ನಾವು ಕಲಿಸ್ಕೊಬೇಕು ನೋಡಿ ಇವಾಗ ರೆಡಿಯಾಗಿದೆ ಈಗ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಯಾಕೆ ಅಂದರೆ ಅದು ನಮ್ಮ ಕೈಗೆಲ್ಲ ಅಂಟಿಸ್ಬಾರ್ದು ಮತ್ತು ನಾವು ಎಲ್ಲಿ ಇದನ್ನು ಇಡ್ತೀವೋ ಅಲ್ಲಿ ಅದು ಅಂಟ್ಕೋಬಾರ್ದು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ನಾವು ಮೇಲ್ಗಡೆ ಈ ರೀತಿ ಹಾಕ್ಕೋಬೇಕು ನಂತರ ರೆಡಿ ಮಾಡ್ಕೊಂಡಿರೋ ಹಿಟ್ಟಿಂದ ಸಣ್ಣ ಸಣ್ಣ ಉಂಡೆಗಳನ್ನು ನಾವು ಮಾಡ್ಕೋಬೇಕು ಚಿಕ್ಕ ಚಿಕ್ಕ ಉಂಡೆಗಳನ್ನು ನಾವು ಮಾಡ್ಕೋಬೇಕು ಆ ತುಂಬ ದಪ್ಪ ದಪ್ಪು ಇಲಿಗಳಿದೆ ಅಂದರೆ ಸ್ವಲ್ಪ ದಪ್ಪು ಉಂಡೆನೇ ಮಾಡ್ಕೊಳ್ಳಿ ಸಣ್ಣದಿದೆ ಅಂತಂದರೆ ಸಣ್ಣ ಉಂಡೆಗಳನ್ನೇ ನೀವು ಮಾಡ್ಕೊಳ್ಳಿ ಈ ರೀತಿ ಉಂಡೆಗಳನ್ನು ರೆಡಿ ಮಾಡಿಕೊಂಡು ರಾತ್ರಿ ವೇಳೆಯಲ್ಲಿ ಇಲಿಗಳು ಎಲ್ಲಿ ಎಲ್ಲಿ ಓಡಾಡುತ್ತೋ ನಿಮ್ಮ ಮನೆಯಲ್ಲಿ ಅಲ್ಲೆಲ್ಲ ಇದನ್ನು ನೀವು ಇಟ್ಟರೆ ಅದು ಇದನ್ನು ತಿನ್ನುತ್ತೆ ಆ ತಿಂದಾಗ ಅದಕ್ಕೆ ತುಂಬ ಖಾರ ಆಗುತ್ತೆ ಯಾಕೆಂದರೆ ಅಚ್ ಖಾರದ ಪುಡಿ ಹಾಕಿರೋದ್ರಿಂದ ಅದು ಸಿಕ್ಕಾಪಟ್ಟೆ ಖಾರ ಇರುತ್ತೆ ಆ ಖಾರವನ್ನು ತಿಂದಾಗ ಅದಕ್ಕೆ ಖಾರವನ್ನು ಸಹಿಸ್ಕೊಳ್ಳೋದಕ್ಕೆ ಆಗಲ್ಲ ಅದು ಸತ್ತೋಗುತ್ತೆ ನೀವು ಎಲ್ಲೆಲ್ಲಿ ನಿಮ್ಮ ಮನೆಯಲ್ಲಿ ಇಲಿಗಳು ಓಡಾಡುತ್ತೋ ಅಡುಗೆ ಮನೆಯಲ್ಲಿ ಮಂಚದ ಕೆಳಗೆ ಕಬಾರ್ಡ್ ಹತ್ರ ಎಲ್ಲೆಲ್ಲಿ ಇಲಿಗಳು ಓಡಾಡ್ತಿರುತ್ತೋ ಅಂಥ ಕಡೆ ಎಲ್ಲ ನೀವು ಇದನ್ನು ಇಡಿ ಕೇವಲ ಒಂದೇ ಒಂದು ದಿನ ಈ ಉಂಡೆಗಳನ್ನು ನಿಮ್ಮ ಮನೆಯಲ್ಲಿ ಇಟ್ಟರೆ ಮನೆಯಲ್ಲಿರೋ ಇಲಿಗಳೆಲ್ಲ ನಾಶ ಆಗೋಗುತ್ತೆ ಆ ಸ್ನೇಹಿತರೆ ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಇಷ್ಟು ಒಳ್ಳೆ ಮಾಹಿತಿ ಇಷ್ಟು ಒಳ್ಳೆ ಮನೆ ಮದ್ದು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ 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 ನನಗೆ ಸಪೋರ್ಟ್ ಮಾಡ್ತಾ ಇರಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ Take care, bye bye.